ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾ ಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗಸಗೂರು. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಗ್ರಾಮ ಪಂಚಾಯಿತಿಗಳ ಸ್ವಚ್ಛತೆಗಾಗಿ ಮೊಬೈಲ್ ಆ್ಯಪ್ ಬಿಡುಗಡೆ, ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಪ್ರತಿ ಗ್ರಾಮ ಪಂಚಾಯಿತಿಗೊಂದು ತ್ಯಾಜ್ಯ ಸಂಗ್ರಹಣೆ ವಾಹನ, ಪಿಡಿಒಗಳಿಗೆ ವಿತರಿಸಿದ ಶಾಸಕ ಹುಲಗೇರಿ. ವೈಟಿಪಿಎಸ್ ಬಿಟಿಪಿಎಸ್ ಸಂಪೂರ್ಣ ಬಂದ್, ಆರ್ಟಿಪಿಎಸ್ನ 6 ಘಟಕಗಳು ಸ್ಥಗಿತ. ಲಿಂಗಸೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ, ಸಭೆಗೆ ವರದಿ ತರದ ಕ್ಯಾಶೋಟೆಕ್ ಅಧಿಕಾರಿ ವಿರುದ್ಧ ಅಧ್ಯಕ್ಷೆ ಗರಂ. ಕೂಲಿಕಾರರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ಕೂಲಿಕಾರರ ಸಂಘ ಆಗ್ರಹ. ಮತ್ತು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು. ವಾರ್ತೆಗಳ ವಿವರ. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆಗಾಗಿ ತ್ಯಾಜ್ಯ ಸಾಗಣೆ ವಾಹನ ವಿತರಣೆ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಇಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಥಮ ಹಂತದಲ್ಲಿ 36 ಗ್ರಾಮ ಪಂಚಾಯಿತಿಗಳಿಗೆ ತ್ಯಾಜ್ಯ ವಿಲೇವಾರಿ ವಾಹನಗಳನ್ನು ವಿತರಿಸಲಾಗಿದ್ದು, ಮುಂದಿನ ಹಂತಗಳಲ್ಲಿ ಜಿಲ್ಲೆಯ ಎಲ್ಲ 157 ಗ್ರಾಮ ಪಂಚಾಯಿತಿಗಳಿಗೆ ವಿತರಿಸಲಾಗುವುದು ಎಂಬುದಾಗಿ ತಿಳಿಸಿದ್ದು, ಪ್ರತಿ ಗ್ರಾಮ ಪಂಚಾಯಿತಿಗೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 20 ಲಕ್ಷಗಳ ಅನುದಾನ ನಿಗದಿಪಡಿಸಲಾಗಿದ್ದು, ₹5 ಲಕ್ಷ ವೆಚ್ಚದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನಗಳನ್ನು ವಿತರಿಸಲಾಗುತ್ತಿದೆ ಎಂಬುದಾಗಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ತ್ಯಾಜ್ಯ ಘಟಕಗಳನ್ನು ಸ್ಥಾಪಿಸಲು ಕ್ರಮ ವಹಿಸಲಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಲಿಂಗಸೂರು ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಶನಿವಾರ ಮುಂಗಾರು ಹಂಗಾಮಿನ ಬಿತ್ತನೆಗಾಗಿ ರೈತರಿಗೆ ಶಾಸಕ ಡಿಎಸ್ ಹುಲಗೇರಿ ಅವರು ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದರು. ತಾಲೂಕಿನಲ್ಲಿ ಮುಂಗಾರು ಹಂಗಾಮಿಗಾಗಿ ತೊಗರಿ, ಸಜ್ಜೆ, ಮೆಕ್ಕೆಜೋಳ, ಸೂರ್ಯಕಾಂತಿ ಬಿತ್ತನೆ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತಿದೆ. ಈಗಾಗಲೇ ಅಲ್ಲಲ್ಲಿ ಸ್ವಲ್ಪ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಬಿತ್ತನೆ ಬೀಜಗಳಿಗಾಗಿ ರೈತರಿಗೆ ತೊಂದರೆ ನೀಡದೆ ಸಮರ್ಪಕವಾಗಿ ಹಂಚಿಕೆ ಮಾಡಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದರು. ರೈತರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಮತ್ತು ಮೆಕ್ಕೆಜೋಳ, ಭತ್ತ, ಸೂರ್ಯಕಾಂತಿ ಎಲ್ಲ ಅವೈಲೇಬಿಲಿಟಿ ಇದೆ. ಆ ಅವೈಲೇಬಿಲಿಟಿ ಪ್ರಕಾರ ಎಷ್ಟು ನಾವು ಇವತ್ತು ಕೊಡಬೇಕಾಗಿದ್ದು 100 ಕ್ಕೆ 100 ಗುರಿಯನ್ನು ಬಂದು ದಿಸೆಯಲ್ಲಿ ಇವತ್ತು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ಎಲ್ಲ ರೈತ ಸಂಪರ್ಕ ಸಹಾಯಕರು ಏನದಾರ, ನಿನ್ನೆ ಎಲ್ಲೆಲ್ಲಿ ದಾಸ್ತಾನದೋ ಅಲ್ಲೆಲ್ಲಿ ಕೊಡ್ರಿ ಅಂತೇಳಿ ಅವಸರ ಮಾಡಿ ನಾನು, ಯಾಕೆ ಮಳೆಯಾಗಿದೆ, ಬಿತ್ತಬೇಕು, ಬಿತ್ತನಿಕೆ ಆಗಬೇಕು ಅಂತ ತಿಳ್ಕೊಂಡು ಅವನಿಗೆ ಅವ್ರಿಗೆ ಹೇಳಿದ್ನಾಗ ಅವ್ರು ಇಲ್ಲ ಸರ್ ಎಲ್ಲೆಲ್ಲಿ ಬಂದು ಅಲ್ಲಿ ಮಾಡೋಣ ಅಂದರು. ಕರ್ಕೊಂಡು ಹೋಗಿ ಒಳ್ಳೆ ನಾವು ಫಲವತ್ತಾದ ಇವತ್ತು ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ತಿಳ್ಕೊಂಡು ಅವ್ರು ಹೇಳಿದ್ನಾಗ ನನಗೊಂದು ಹರ್ಷ ಆಯಿತು. ಯಾಕಂದ್ರೆ ರೈತರಿಗೆ ಅಂದರೆ ಏನು, ಇವತ್ತು ನಮ್ಮ ರೈತರಂದೇನು ದೇಶದ ಬೆನ್ನೆಲುಬು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪಾಟೀಲ್, ಸಹಾಯಕ ಕೃಷಿ ನಿರ್ದೇಶಕ ಮಹಾಂತೇಶ್ ಅವಲ್ದರ್, ಕೃಷಿ ಅಧಿಕಾರಿಗಳಾದ ಸಿದ್ದಪ್ಪ ಬಾಚಿಹಾಳ, ಶೌಕತ್ ಅಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭೂಪುಂಗೌಡ ಕರಡ್ಕಲ್, ಮುಖಂಡರುಗಳಾದ ಗುಂಡಪ್ಪ ನಾಯಕ, ಪಾಮಯ್ಯ ಮುರಾರಿ, ಬಸವರಾಜಗೌಡ ಗಣೇಕಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ನಗರದ 16ನೇ ವಾರ್ಡ್ನ ನಿವಾಸಿಗಳಾದ ವೃದ್ಧ ದಂಪತಿಗಳಿಗೆ ಕೊರೋನಾ ಪಾಸಿಟಿವ್ ಒಕ್ಕರಿಸಿದೆ. 73 ವರ್ಷದ ವೃದ್ಧ ಮತ್ತು ಆತನ ಪತ್ನಿ 60 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ವೃದ್ಧ ದಂಪತಿಗಳಿಬ್ಬರು ಚಿಕ್ಕಬಳ್ಳಾಪುರದ ನಿವಾಸಿಗಳಾಗಿದ್ದು, ವೃದ್ಧ ಮಂಡಿ ವರ್ತಕನಾಗಿದ್ದು, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ ಇವರಿಗಿದ್ದು, ಲಾಕ್ಡೌನ್ಗೆ ಮೊದಲು ಹೆಣ್ಣು ಮಕ್ಕಳ ಮನೆಗೆ ತೆರಳಿದ್ದು, ಲಾಕ್ಡೌನ್ ತೆರವಾದ ನಂತರ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಬಂದಿದ್ದರು. ಇವರ ಮಗ ನಗರದ 12ನೇ ವಾರ್ಡ್ನಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದು, ವೃದ್ಧ ದಂಪತಿಗಳು 16ನೇ ವಾರ್ಡ್ನಲ್ಲಿ ಪ್ರತ್ಯೇಕವಾಗಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು, ಆಂಧ್ರಪ್ರದೇಶದ ಹಿಂದೂಪುರ ತಾಲೂಕಿನಲ್ಲಿ 146 ಕೊರೋನಾ ಸೋಂಕಿತರಿದ್ದು, ಇವರಲ್ಲಿ 6 ಜನ ಮೃತರಾಗಿದ್ದಾರೆ. 150 ಜನ ಸೋಂಕಿತರಲ್ಲಿ 3 ಮೃತರಾಗಿ 90 ಜನ ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು, 57 ಜನ ಸಕ್ರಿಯವಾಗಿ ಹಳೆ ಜಿಲ್ಲಾ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಸ ಸಂಗ್ರಹಿಸಲು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ವಾಹನಗಳನ್ನು ಶನಿವಾರ ಲಿಂಗಸೂರು ಶಾಸಕ ಡಿಎಸ್ ಹುಲಗೇರಿ ಗ್ರಾಮ ಪಂಚಾಯಿತಿಯ ಪಿಡಿಒಗಳಿಗೆ ವಿತರಿಸಿದರು.
ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಮೊದಲ ಹಂತದಲ್ಲಿ 14 ಗ್ರಾಮ ಪಂಚಾಯಿತಿಗಳಿಗೆ ತಲಾ ಒಂದು ಕಸ ಸಂಗ್ರಹಣೆ ಮಾಡುವ ವಾಹನ ಮಂಜೂರಾಗಿದೆ. ಮನೆಗೊಂದು ಡಸ್ಟ್ಬಿನ್ಗಳನ್ನು ನೀಡಲಾಗುತ್ತಿದೆ. ಸ್ವಚ್ಛತೆಗೆ ಹೆಚ್ಚಿನ ಕಾಳಜಿ ವಹಿಸುವ ಉದ್ದೇಶದಿಂದ ಈ ವಾಹನಗಳು ಮಂಜೂರಾಗಿವೆ ಎಂದು ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠರವರು ತಿಳಿಸಿದರು. ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಮಾಡಬೇಕಂತಕ್ಕಂಥದ್ದು ಒಂದು ಸರ್ಕಾರದ ನಿರ್ದೇಶನ ಇದೆ. ಆ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲಿ ಮೊದಲ ಹಂತದಲ್ಲಿ 14 ಗ್ರಾಮ ಪಂಚಾಯತಿ 14 ಗ್ರಾಮ ಪಂಚಾಯತಿಗಳಿಗೆ ಈ ಗಾಡಿಗಳನ್ನು ಈ ತ್ಯಾಜ್ಯ ವಿಲೇವಾರಿಗಾಗಿ ಈ ವಾಹನಗಳನ್ನು ನಮಗೆ ಕಳಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ಈ ಒಂದು ಏನು ಡಸ್ಟ್ಬಿನ್ಗಳು ಮನೆ ಮನೆಗೆ ಸಂಗ್ರಹಣೆ ಮಾಡಿ ವಾಹನಗಳಿಗೆ ಹಾಕಿ ಅದನ್ನು ಡಂಪ್ ಮಾಡತಕ್ಕಂಥ ಇವತ್ತು 14 ನಮ್ಮ ತಾಲೂಕಿನಲ್ಲಿ 14 ಗ್ರಾಮ ಪಂಚಾಯತಿಗಳಿಗೆ ಇದು ಮಾಡಿದ್ದಾರೆ. ಆ ರೀತಿಯಾಗಿ ಈಗ ಮೊದಲ ಹಂತದಲ್ಲಿ ನಮಗೆ ಈ ಗಾಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪಾಟೀಲ್, ಸದಸ್ಯರಾದ ವಾಹಿದ್ ಕಾದ್ರಿ, ಲಿಂಗರಾಜ ಹಟ್ಟಿ, ರುದ್ರಗೌಡ, ಶರಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪಂಗೌಡ ಕರಡಕಲ್, ಮುಖಂಡರುಗಳಾದ ಗುಂಡಪ್ಪ ನಾಯಕ, ಪಾಮಯ್ಯ ಮುರಾರಿ, ಬಸವರಾಜಗೌಡ ಗಣಕಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಟ್ಟಿ ಪಾಮನಕಲ್ಲೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಿಎಸ್ ಹುಲಗೇರಿ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ವೀರಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 2018-19 ಸಾಲಿನ 2.48 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಈಗಾಗಲೇ ಕೋಟಾ, ಗೌಡೂರು, ಚಿಂಚರಿಕೆ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ. ತದನಂತರ ದಿನಗಳಲ್ಲಿ ಯಲಘಟ್ಟ, ಆನ್ವಾರಿ ಗ್ರಾಮಗಳ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುವುದು. ಇದರಿಂದ ಕಳೆದ 2 ವರ್ಷಗಳಲ್ಲಿ 80% ರಸ್ತೆ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ ಎಂದರು. ಆನ್ವಾರಿ ಭಾಗದಲ್ಲಿ 11 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಈಗಾಗಲೇ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಸ್ಥಳ ಖರೀದಿ ಪ್ರಕ್ರಿಯೆಯಲ್ಲಿ ಇನ್ನು 6 ತಿಂಗಳಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು. ಆ ಭವನ ಗ್ರ್ಯಾಂಡ್ನೊಳಗೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ನಾನು ಅದು ಕೊಡ್ತೀನಿ, ಅದನ್ನು ನೀವು ಎನಿ ಟೈಮ್ನ ಮಾಡ್ಕೋಬಹುದು. ಆ ರೀತಿಯಾಗಿ ಇವತ್ತೇನು ಸಿದ್ಧಾರೂಢ ಮಠದಾಗ ಕೇಳಿದ್ರಿ, ಸಿದ್ಧಾರೂಢ ಮಠದಾಗ ನಾವು ಇನ್ನೂ ಒಂದು ಹೇಳ್ಬೇಕಂದ್ರೆ ಕಡಕಲ್ ಸಿದ್ಧಾರೂಢ ಮಠದಾಗ 1 ಕೋಟಿ ಕೇಳಿದ್ದೆ, 50 ಲಕ್ಷ ರೂಪಾಯಿ ಕೊಟ್ಟರೆ 5 ಲಕ್ಷ ರೂಪಾಯಿ ಆರ್ಡರ್ ತಂದು ಕೊಟ್ಟರೆ ಇವತ್ತು ಅಲ್ಲೇ ತಾತನವ್ರ ಕಡೆಯಿಂದ ಪೂಜೆ ಮಾಡೋದು ಸೇರಿ ಕೆಲಸ ಮಾಡ್ತೀವಿ. ಅದನ್ನು ಇದಕ್ಕೆ ಕೊಟ್ಟಿದ್ದೀನಿ, ಪಿ ಡಬ್ಲ್ಯೂಗೆ ಕೊಟ್ಟಿದ್ದೀನಿ. ಕೆಲಸ ಬಂದು ಮಾಡಿಕೊಂಡು ಸಿದ್ಧಾರೂಢ ಮಠದಲ್ಲಿ ಒಂದು ದೊಡ್ಡ ಭವನವನ್ನು ಮಾಡಾಕ ಮಾಡಿಕೊಂಡಿವಿ. ಈ ರೀತಿಯಾಗಿ ಇವತ್ತೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಎಲ್ಲಾನು, ಇವತ್ತೇನು ನೀವು ಹಾಕಿ ಕಳಿಸಿದಂತ ನೀವೇನು ಮತವನ್ನು ಕೊಟ್ಟು ಕಳಿಸಿರಿ, ಆ ಮತವನ್ನು ವೇಸ್ಟ್ ಆಗಲಾರ್ದಂಗೆ ತಾಲೂಕಿಗೆ ಯಾವ ಟೈಪ್ ಯೂಸ್ ಮಾಡಬೇಕು ಆ ಟೈಪ್ ಯೂಸ್ ಮಾಡಿ ನಿಮಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ಸಿದ್ಧಾರೂಢದಲ್ಲಿ ನಿಂತುಕೊಂಡು ಇವತ್ತು 7 ದಿನ ಆ ರೀತಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪಂಗೌಡ ಕರಡಕಲ್, ಮುಖಂಡರುಗಳಾದ ಗುಂಡಪ್ಪ ನಾಯಕ, ಶಿವಣ್ಣ ಕೋಟ, ಎಂ ಲಿಂಗರಾಜ್ ಹಟ್ಟಿ, ಅಮರೇಶಪ್ಪ, ಹನುಮಂತ ರೆಡ್ಡಿ, ಬಸವರಾಜ್ ನಿಲೋಗಲ್, ಮೌಲಾಸಾಬ್, ರಮೇಶ್ ವೀರಾಪುರ್, ಪಿಡಬ್ಲ್ಯೂಡಿ ಜಿಇ ಸಂದೀಪ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೊರೋನಾ ವಿರುದ್ಧ ಹೋರಾಟ ನಡೆಸುತ್ತಿರುವ ವೈದ್ಯರು, ದಾದಿಯರು, ಆಶಾ ಕಾರ್ಯಕರ್ತರು ಮತ್ತು ಪೊಲೀಸರಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸನ್ಮಾನಿಸಿದರು. ಚಿಕ್ಕಬಳ್ಳಾಪುರ ನಗರದ ವಕಲಿಗ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಚಪ್ಪಾಳೆ ತಟ್ಟಿ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸೂಚಿಸಲಾಯಿತು. ಬೇಡಿಕೆ ಕುಸಿತ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ರಾಯಚೂರಿನ ಆರ್ಟಿಪಿಎಸ್ 6 ಘಟಕ, 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಎರ್ಮಸ್ನ ಸೂಪರ್ ಕ್ರಿಟಿಕಲ್ ಘಟಕ ಹಾಗೂ ಬಳ್ಳಾರಿಯ ಶಾಖೋತ್ಪನ್ನ ಕೇಂದ್ರದ 2 ಘಟಕಗಳು ಸ್ಥಗಿತಗೊಂಡಿದ್ದು ಕಲ್ಲಿದ್ದಲು ಆಧಾರಿತ ಘಟಕಗಳಿಂದ ಉತ್ಪಾದನೆಯನ್ನು ಇಳಿಕೆ ಮಾಡಲಾಗಿದೆ. ಆರ್ಟಿಪಿಎಸ್ ಕೇಂದ್ರದ 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕವು ಜನರೇಟರ್ ಸಮಸ್ಯೆಯಿಂದ ಸ್ಥಗಿತಗೊಳಿಸಲಾಗಿದೆ. ಉಳಿದ 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 5 ಘಟಕಗಳನ್ನು ವಿದ್ಯುತ್ ಬೇಡಿಕೆ ಕುಸಿತದಿಂದ ಸ್ಥಗಿತಗೊಳಿಸಲಾಗಿದೆ. 1 ಮತ್ತು 5ನೇ ಘಟಕದಿಂದ ಮಾತ್ರ ವಿದ್ಯುತ್ ಉತ್ಪಾದಿಸಲಾಗುತ್ತಿದ್ದು ಉತ್ಪಾದನೆಯು ಗಣನೀಯವಾಗಿ ಇಳಿಕೆಯಾಗಿದೆ. ಎರ್ಮಸ್ ಸೂಪರ್ ಕ್ರಿಟಿಕಲ್ ಘಟಕದಲ್ಲಿಯೂ ಸಮಸ್ಯೆಯಾಗಿದ್ದು 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಘಟಕ ನಿಲುಗಡೆಗೊಳಿಸಲಾಗಿದೆ. ಅದೇ ರೀತಿ ಬಳ್ಳಾರಿಯ ಎಲ್ಲ ಘಟಕಗಳು ಸ್ಥಗಿತಗೊಂಡಿವೆ. ಪವನ ಹಾಗೂ ಸೋಲಾರ್ ಘಟಕಗಳಿಂದ ಲಭ್ಯವಾಗುತ್ತಿರುವ ವಿದ್ಯುತ್ ಬಳಕೆ ಪ್ರಮಾಣ ಹೆಚ್ಚಿಸಲಾಗಿದ್ದು ಶಾಖೋತ್ಪನ್ನ ಕೇಂದ್ರಗಳ ಬೇಡಿಕೆಯನ್ನು ಇಳಿಸಲಾಗಿದೆ. ರಾಜ್ಯದ ಎಲ್ಲ ಮೂಲಗಳಿಂದ 11,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದಲ್ಲಿ ಶಾಖೋತ್ಪನ್ನ ಜಲಾಧಾರಿತ ಘಟಕಗಳು ಸೇರಿದಂತೆ 900 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಮಾಡಲಾಗುತ್ತಿದೆ. ಉಳಿದ ವಿದ್ಯುತ್ ಪರ್ಯಾಯ ಇಂಧನದಿಂದ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಲಿಂಗಸೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕ ಡಿಎಸ್ ಹುಲಗೇರಿ ಅವರು ಗಿಡ ನೆಟ್ಟು ನೀರುಣಿಸಿದರು.
ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪಾಟೀಲ್, ಸದಸ್ಯರಾದ ವಾಹಿದ್ ಕಾದ್ರಿ, ಲಿಂಗರಾಜ ಹಟ್ಟಿ, ರುದ್ರಗೌಡ ಶರಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪುಂಗೌಡ ಕರಡ್ಕಲ್, ಮುಖಂಡರುಗಳಾದ ಗುಂಡಪ್ಪ ನಾಯಕ, ಪಾಮಯ್ಯ ಮುರಾರಿ, ಬಸವರಾಜಗೌಡ ಗಣಕಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯ ಅರಣ್ಯ ಇಲಾಖೆಯ ಘಟಪ್ರಭಾ ವಿಭಾಗದ ಅಥಣಿ ಪ್ರಾದೇಶಿಕ ವಲಯದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಅಥಣಿ ನ್ಯಾಯಾಧೀಶರ ವಸತಿ ಗೃಹಗಳ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅಥಣಿ ಪಟ್ಟಣದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗುರುರಾಜ್ ಶಿರೋಳ ಅವರು ಮಾತನಾಡಿ, ಪರಿಸರದ ಕೊಡುಗೆ ಕೇವಲ ಮಾನವ ಸೊತ್ತಾಗದೆ ಇಡೀ ಪ್ರಪಂಚದ ಎಲ್ಲ ಜೀವಿಗಳ ಸೊತ್ತು. ಒಂದು ವೇಳೆ ಪರಿಸರ ನಾಶದಿಂದ ಆಹಾರ ಸರಪಳಿ ಕಳಿಸಿದರೆ ಇಡೀ ಜೀವ ಸಂಕುಲವೇ ನಷ್ಟಕ್ಕೆ ಸಿಲುಕುತ್ತದೆ. ಮನುಷ್ಯ ಉಳಿಯಬೇಕಾದರೆ ಪರಿಸರ ಉಳಿಯಬೇಕು. ಆದ್ದರಿಂದ ಅದೇ ಉದ್ದೇಶದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ಕಾನೂನು ಪ್ರಾಧಿಕಾರದಿಂದಲೂ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಇದನ್ನು ಪ್ರತಿ ವರ್ಷ ಮಾಡಲಾಗುತ್ತಿದೆ ಎಂದರು. ಈ ದಿವಸ ಎಲ್ಲರಿಗೂ ಗೊತ್ತು, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತೇಳಿ. ಅಂತ ಅದರ ಈ ವರ್ಷದ ಥೀಮು ಜೀವ ವೈವಿಧ್ಯತೆಯ ಸಂರಕ್ಷಣೆ. ನಮಗೆ ಗೊತ್ತು, ಎಲ್ಲ ಇಡೀ ವಿಶ್ವ ಅಂದರೆ ಒಂದು ಕುಟುಂಬ, ವಸುದೈವ ಕುಟುಂಬ ಅಂತ ಹೇಳ್ತೇವೆ. ಅದರಲ್ಲಿ ಕೇವಲ ಮಾನವರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ರೀತಿಯ ಒಂದು ಸಣ್ಣ ಕ್ರಿಮಿಗಳಿಂದ ಹಿಡ್ಕೊಂಡು ಮನುಷ್ಯನವರೆಗೆ ಬೇರೆ ಬೇರೆ ಜೀವ ವೈವಿಧ್ಯತೆ ಇದೆ. ಮತ್ತು ಆ ಜೀವ ವೈವಿಧ್ಯತೆ ಚೆನ್ನಾಗಿರುವ ಕಾರಣದಿಂದಲೇ ಅದು ಒಂದಕ್ಕೊಂದು ಪೂರಕವಾಗಿ ಒಂದು ಆಹಾರ ಸರಪಳಿ ಇರಬಹುದು, ಇಂತಹ ಅನೇಕ ಸಂರಕ್ಷಣೆಯ ಸರಪಳಿ ಇರಬಹುದು, ಇಂತಹ ಎಲ್ಲವನ್ನೂ ಕೂಡಿಸಿದಾಗ ಒಂದು ಮದರ್ ನೇಚರ್ ಅಂತ ಹೇಳ್ತೇವೆ ನಾವು, ನಮ್ಮ ಭೂಮಿ ನಮ್ಮ ತಾಯಿ ಅಂತೇಳಿ. ಅಂತ ಅದನ್ನು ಈ ಸಂಪೂರ್ಣ ರಿಸೋರ್ಸಸ್ ಕೇವಲ ಮನುಷ್ಯನ ಒಬ್ಬನ ಅಥವಾ ಯಾವುದೇ ಒಂದು ದೇಶ ಒಬ್ಬ ವ್ಯಕ್ತಿಯ ಸ್ವತ್ತು ಅಲ್ಲ. ಇಲ್ಲಿ ಏನೇನು ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಚೆನ್ನಾಗಿ ನಮಗೆ ಸಹಕಾರ ಮಾಡಿದರೆ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯವರ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನೀವು ಕೂಡ ಒಂದು ಬಹಳ ಮುಖ್ಯವಾದಂಥ ಒಂದು ಇದನ್ನು ಮಾಡಲಿಕ್ಕಿದೆ. ಅಥಣಿ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶಪ್ಪ, ಸಿವಿಲ್ ಮತ್ತು JMFC ನ್ಯಾಯಾಧೀಶರಾದ ವಿಶ್ವನಾಥ್ ಗೌಡರ್, ಶ್ಯಾಮಪ್ರಕಾಶ್, ಗೋಪಾಲಕೃಷ್ಣ ಕೆ, ಪ್ರಸನ್ನಕುಮಾರ್ ಸಿ, ಲಕ್ಷ್ಮೀ ನರಸಿಂಹ RV ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಮ್ಮ ಇಲಾಖೆಯ ಪ್ರಗತಿ ವರದಿ ತರದ ಕ್ಯಾಶೋಟೆಕ್ ಅಧಿಕಾರಿಗಳ ವಿರುದ್ಧ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಪಾಟೀಲ್ ಹಾಗೂ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ಲಿಂಗಸೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕಂಡುಬಂತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಶ್ವೇತಾ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ಸಾಮಾನ್ಯ ಸಭೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ ನಿಗದಿ ಮಾಡಿ ಎಲ್ಲ ಇಲಾಖೆಗಳಿಗೆ 15 ದಿನಗಳ ಮೊದಲೇ ನೋಟಿಸ್ ನೀಡಿ ಪ್ರಗತಿ ವರದಿ ನೀಡುವಂತೆ ಸೂಚಿಸಲಾಗಿದ್ದರೂ ಆದರೆ ಕ್ಯಾಶೋಟಿಕ್ ಅಧಿಕಾರಿಗಳು ಸಭೆಗೆ ಈವರೆಗೂ ವರದಿ ನೀಡದಿರುವುದು ಅಧ್ಯಕ್ಷೆ ಹಾಗೂ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಯಿತು. ತಾಲೂಕಿನಲ್ಲಿ ಕ್ಯಾಶೋಟಿಕ್ಗೆ ವಹಿಸಿದ ಕಾಮಗಾರಿಗಳ ಬಗ್ಗೆ ಮಾಹಿತಿ ಇಲ್ಲದೆ ನೀವು ಹೇಳಿದ್ದನ್ನು ಕೇಳಿ ಹೋಗಲು ನಾವು ಇಲ್ಲಿಗೆ ಬಂದಿಲ್ಲ. ತಾಲೂಕು ಪಂಚಾಯಿತಿ ಸಭೆ ಎಂದರೆ ಏನೆಂದು ತಿಳಿದುಕೊಂಡಿದ್ದೀರಿ? ನಿಮಗೆ ಗಂಭೀರತೆ ಇಲ್ಲದಿದ್ದರೆ ಹೇಗೆ ಎಂದು ಅಧ್ಯಕ್ಷೆ ಶ್ವೇತಾ ಪಾಟೀಲ್ ಕ್ಯಾಶೋಟಿಕ್ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆ ತೆಗೆದುಕೊಂಡರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯರಾದ ಬಸಮ್ಮ ಯಾದವ್, ಲಿಂಗರಾಜ ಹಟ್ಟಿ, ವಾಹಿದ್ ಕಾದ್ರಿ, ಕ್ಯಾಶೋಟಿಕ್ ಅಧಿಕಾರಿಗಳು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ನಂತರ ನಾಪತ್ತೆಯಾಗಿ ಬಿಡುತ್ತಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮೇಡಮ್, ನಮಗೆ 7ನೇ ತಾರೀಕು ಸಿಒರ್ ಅವ್ರು ಮೀಟಿಂಗ್ ಮಾಡಿದಾಗ ಇವರು ಕಾಮಗಾರಿ ಏಜೆನ್ಸಿ ಏನಿದೆ ಅಂತೇಳಿ ಒಂದು ಬುಕ್ಲೆಟ್ ಮೊನ್ನೆ ಸಿಒರ್ ಅವರೇ ಕೊಟ್ಟರು. ಯಾವ ಏಜೆನ್ಸಿ ಅದರದ್ದೆಲ್ಲ ನಾವು ಇಡೀ ಜಿಲ್ಲೆದೇ ಕೊಟ್ಬಿಟ್ಟಾರೆ. ಎಲ್ಲ ಜಿಲ್ಲೆಯಲ್ಲಿ ಯಾರ್ಯಾವ ಇವ್ರ ಏಜೆನ್ಸಿ ಮತ್ತು ಯಾರಿಗೆ ಯಾರು ಕೊಟ್ರ ಪ್ರೋಗ್ರೆಸ್ ಬಗ್ಗೆ ಮಾಹಿತಿಯನ್ನು ಎಲ್ಲ ಏಜೆನ್ಸಿ ಅವ್ರು ಕರೆದು ರಿವ್ಯೂ ಮಾಡಿದ್ರು. ಮೇಡಮ್, ಇವ್ರು ಬಂದಿದ್ದಾರೆ. June 25ರಿಂದ SSLC ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದರಿಂದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ. 244 ವಲಸೆ ವಿದ್ಯಾರ್ಥಿಗಳು ಸೇರಿ ಒಟ್ಟು 5,762 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಹಟ್ಟಿ ಚಿನ್ನದ ಗಣಿಯ ಗಣಿ ಹಾಗೂ ಶಿಕ್ಷಣ ಇಲಾಖೆಯ ವತಿಯಿಂದ 12,000 ಮಾಸ್ಕ್, 40 ಲೀಟರ್ ಸ್ಯಾನಿಟೈಸರ್ ಹಾಗೂ ಪ್ರತಿ ಕೇಂದ್ರಕ್ಕೂ ಥರ್ಮಲ್ ಸ್ಕ್ಯಾನಿಂಗ್ಗಳನ್ನು ಒದಗಿಸಲಾಗಿದೆ. ಟೆಂಪರೇಚರ್ ಹೆಚ್ಚು ಇರುವ ವಿದ್ಯಾರ್ಥಿಗಳಿಗಾಗಿ ಪ್ರತಿ ಕೇಂದ್ರಕ್ಕೂ 2 ಪ್ರತ್ಯೇಕ ಕೊಠಡಿಗಳನ್ನು ಮೀಸಲಿಡಲಾಗಿದೆ ಎಂದು
ಬಿಇಒ ಚಂದ್ರಶೇಖರ್ ಕುಂಬಾರ್ ಅವರು ಸಭೆಯಲ್ಲಿ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಸವರಾಜ್, ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಕುಷ್ಟಗಿ ಶಾಸಕರಾದ ಅಮರೇಗೌಡ ಬಯ್ಯಾಪುರ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿ, ಸರ್ಕಾರವು ಅರಣ್ಯ ಇಲಾಖೆಯ ಮುಖಾಂತರ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಸಸಿಗಳನ್ನು ನೆಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕರ್ತವ್ಯ ಅಂತ ತಿಳಿದುಕೊಂಡು ಸಸಿಗಳನ್ನು ಸರಿಯಾಗಿ ಪಾಲನೆ ಪೋಷಣೆ ಮಾಡಬೇಕು ಎಂದರು. ಅಲ್ಲದೆ ಇಂದು ರಸ್ತೆಯ ಬದಿಗಳಲ್ಲಿ ಹಚ್ಚಿರುವ ಗಿಡಮರಗಳನ್ನು ಕಡಿಯುವವರ ಸಂಖ್ಯೆ ಹೆಚ್ಚಾಗಿದ್ದು, ಅದಕ್ಕಿಂತ ವಿಚಿತ್ರವೆಂದರೆ ಗಿಡಮರಗಳನ್ನು ಕಡಿಯುತ್ತಿರುವ ದೃಶ್ಯವನ್ನು ನೋಡುತ್ತಾ ಹೋಗುವವರೇ ಹೆಚ್ಚಾಗಿದ್ದಾರೆ. ಅದನ್ನು ಏಕೆ ಕಡಿಯುತ್ತಿದ್ದೀರಿ ಎಂದು ಕೇಳುವವರು ಬಹಳ ಕಡಿಮೆಯಾಗಿದ್ದಾರೆ ಎಂದರು. ಅಂದರೆ ಇವತ್ತು ನಾವು ಗಿಡ ಹಚ್ತೀವಿ, ಅದು ಸರ್ಕಾರದಿಂದ. ನಾವು ಈ ಗಿಡ ಹಚ್ಚಿದ್ವಿ ಅಂದ್ರೆ ಅದು 3 ವರ್ಷ 4 ವರ್ಷ ಅಥವಾ 5 ವರ್ಷವರೆಗೆ ನಾವು ಅದನ್ನು ಕಾಪಾಡ್ತೀವಿ ಈಗ ರೋಡಿಗೆ. ಆದರೆ ಮುಂದಿನ ದಿನಮಾನದಲ್ಲಿ ಅವನ್ನ ಕಡಿತಕ್ಕಂಥವ್ರು ಭಾಳ ಜನ ಆಗ್ಯಾರ. ಕಡಿಯೋದನ್ನು ನೋಡಿ ಸುಮ್ಮನೆ ಹೋಗೋರು ಭಾಳ ಜನ ಅದಾರ. ಕಡಿಯೋರು 10 ಮಂದಿ ಇದ್ರೆ ನೋಡಿ ಹೋಗೋರು 100 ಮಂದಿ ಇದ್ದಾರೆ. ಯಾಕೆ ಕಡಿತೀಯಪ್ಪ ಅಂತ ಒಂದು ಮಾತು ಕೇಳೋಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಜನರಲ್ಲಿ ಆ ಭಾವನೆ ಇಲ್ಲ. ಈಗ ಹೇಳಿದರು ಈ ಇಷ್ಟು ಸಸಿ ಬೆಳೆಸ್ಬೇಕಾದ್ರೆ 1,200 ರೂಪಾಯಿ ಇದ್ರ ಬೆಲೆ. ನಾವು ರೈತರಿಗೆ, ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದನ್ನು ಬೆಳೆಸೋಕೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೆ ತಿಮ್ಮಪ್ಪ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ಅರುಣ್ ಕುಮಾರ್ ದಳವಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಂಗಾರಪೇಟೆ ಮತ್ತು ಕೆಜಿಎಫ್ ತಾಲೂಕುಗಳಾಗಿ ವಿಭಜನೆಯಾದ ಪರಿಣಾಮ ಪಟ್ಟಣ ತಾಲೂಕು ಪಂಚಾಯಿತಿಯಲ್ಲಿ ಕೆಜಿಎಫ್ ತಾಲೂಕಿನ 13 ತಾಲೂಕು ಪಂಚಾಯತ್ ಸದಸ್ಯರನ್ನು ಬೀಳ್ಕೊಡುತ್ತಿರುವುದು ಬಹಳ ನೋವಿನ ಸಂಗತಿ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು. ಬಂಗಾರಪೇಟೆಯ ತಾಲೂಕು ಪಂಚಾಯಿತಿಯ ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಆವರಣ ಉದ್ಘಾಟನೆ ಮತ್ತು ಕೆಜಿಎಫ್ ತಾಲೂಕು ಪಂಚಾಯಿತಿ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ, ಬಂಗಾರಪೇಟೆ ತಾಲೂಕು ಪಂಚಾಯಿತಿಗಾಗಿ ಕಾರ್ಯ ಮಾಡಿದೆ. ಸುಮಾರು 27 ತಾಲೂಕು ಪಂಚಾಯಿತಿ ಸದಸ್ಯರನ್ನು ಹೊಂದಿದ್ದು, ಕೆಜಿಎಫ್ ಹೊಸ ತಾಲೂಕು ಪಂಚಾಯಿತಿ ಆದ ಕಾರಣ 13 ಜನ ಸದಸ್ಯರನ್ನು ಬೀಳ್ಕೊಡಬೇಕಾಗಿದೆ. ಕೆಜಿಎಫ್ ಕ್ಷೇತ್ರದ ಶಾಸಕರ ಸಹಾಯ ಪಡೆದು ತಾವುಗಳು ಹೆಚ್ಚಿನ ಸೇವೆ ಮಾಡಬೇಕು. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಜಿಎಫ್ ತಾಲೂಕಿಗೆ ಸೇರಿದವರು. ಹಾಗಾಗಿ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಪ್ರಭಾರ ಅಧ್ಯಕ್ಷರನ್ನು ನೇಮಿಸಲಾಗುವುದೆಂದು ಹೇಳಿದರು. ಅನಿವಾರ್ಯವಾಗಿ ಮದುವೆ ಮಾಡಿಕೊಟ್ಟಾಗ ಗಂಡನ್ನ ಕಳಿಸುವ ಸಂಪ್ರದಾಯ ಇಲ್ಲಿ ಕಾನೂನು ರೀತಿಯಾಗಿ ಏನು ಕೆಶಾಪ್ ತಾಲೂಕು ರಚನೆಯಾಗಿದೆ, ಆ ಕೆಶಾಪ್ ತಾಲೂಕು ಸಂಬಂಧಪಟ್ಟಂತಹ ತಾಲೂಕು ಪಂಚಾಯತಿಗಳನ್ನ ಆ ತಾಲೂಕಲ್ಲಿ ಕೊಡತಕ್ಕಂಥದ್ದು ಕಾನೂನು. ಸರ್ಕಾರ ಕಾನೂನು ಮಾಡಿದೆ, ನಾವೆಲ್ಲ ಕೂಡ ಕಾನೂನಿಗೆ ಗೌರವ ಕೊಟ್ಟು ತಮ್ಮನ್ನ ಇವತ್ತು ಆ ಕ್ಷೇತ್ರದಲ್ಲಿ ವ್ಯವಹಾರ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮನ್ನ ಇವತ್ತೆಲ್ಲ ಕೂಡ ಬೀಳ್ಕೊಡ್ತಾ ಇದೆ. ಕೂಲಿಕಾರರ ಕುಟುಂಬಗಳಿಗೆ ತಿಂಗಳಿಗೆ 7,500 ರೂಪಾಯಿ ಆರ್ಥಿಕ ನೆರವು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮುಖಂಡರು ಲಿಂಗಸೂರು ತಾಲೂಕಿನ ಗುಂತುಗೋಳ್ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು. ವಲಸೆ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಬೇಕು, ದಿನಕ್ಕೆ 600 ರೂಪಾಯಿ ಕೂಲಿಯಂತೆ 200 ದಿನಗಳ ಉದ್ಯೋಗ ನೀಡಬೇಕು, ಕೂಲಿಕಾರರ ಕುಟುಂಬಕ್ಕೆ ಪಡಿತರ ನೀಡಬೇಕು, ಗ್ರಾಮೀಣ ಭಾಗದ ಎಲ್ಲ ಜನತೆಗೆ ಆರೋಗ್ಯ ತಪಾಸಣೆ ಮಾಡಬೇಕು, ಕಾರ್ಮಿಕರ ಕಾಯ್ದೆಗಳನ್ನು ಮರು ಜಾರಿಗೊಳಿಸಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಪಿಡಿಒಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮ ಪಂಚಾಯತಿ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಗುಂಪುಗಳು ಇವರ ಮುಖಾಂತರ ಮನ್ನೆರೆ ಇಂದು ದೇಶಾದ್ಯಂತ ಪ್ರತಿಭಟನೆ ನಡೆಸಿ ಸಲ್ಲಿಸುವ ಮನವಿ. ಮೊನ್ನೆದ್ದು ಎಲ್ಲ ಕೂಲಿಕಾರ ಕುಟುಂಬಗಳಿಗೆ ತಿಂಗಳಿಗೆ 7,500 ರೂಪಾಯಿ ಮತ್ತೆ ಕನಿಷ್ಠ 3 ತಿಂಗಳ ಆರ್ಥಿಕ ನೆರವು ನೀಡಬೇಕು. ಎಲ್ಲ ವಲಸೆ ಕಾರ್ಮಿಕರು ಕುಟುಂಬಗಳಿಗೆ ವಿಶೇಷ ಆರ್ಥಿಕ ನೆರವು ಹಾಗೂ ಅಪಘಾತದಲ್ಲಿ ಹಸಿವಿನಂತೆ ಮತ್ತು ಆತ್ಮಹತ್ಯೆ ಮಾಡಿಕೊಂಡ ವಲಸೆ ಕಾರ್ಮಿಕರ ಅವಲಂಬಿತರಿಗೆ ಗರಿಷ್ಠ ಪರಿಹಾರ ನೀಡಬೇಕು. ದಿನವೊಂದಕ್ಕೆ ₹600 ದರದಲ್ಲಿ ವರ್ಷದಲ್ಲಿ 200 ದಿನಗಳ ಉದ್ಯೋಗ ಖಾತರಿ ಕೆಲಸ ಕೊಡಬೇಕು. ಉದ್ಯೋಗ ಖಾತರಿ ಯೋಜನೆಗಾಗಿ ಹೆಚ್ಚುವರಿಗಾಗಿ 10 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಬೇಕು. ಪ್ರತಿಯೊಂದು ಕೂಲಿಕಾರ ಕುಟುಂಬಕ್ಕೆ ಮುಂದಿನ 6 ತಿಂಗಳಿಗೆ ತಲಾ 10 ಕೆಜಿ ಗೋಧಿ ಮತ್ತು ಇತರ ಅಗತ್ಯ ವಸ್ತುಗಳು ಉಚಿತವಾಗಿ ಯಾವುದೇ ರೇಷನ್ ಕಾರ್ಡ್ ಸರಕ ವಿಧಿಸದೆ ನೀಡಬೇಕು. ಎಲ್ಲ ನಾಗರಿಕರ ಮುಖ್ಯವಾಗಿ ಗ್ರಾಮೀಣ ಜನತೆಯ ಆರೋಗ್ಯ ತಪಾಸಣೆ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಪರಿಸರ ದಿನಾಚರಣೆಯ ಅಂಗವಾಗಿ ಕುಷ್ಟಗಿ ಪಟ್ಟಣದ ನಿಡಿಶೇಷಿ ಕೆರೆಯ ನಡುಗಡ್ಡೆಯಲ್ಲಿ ತಾಲೂಕಿನ ಜನಪ್ರತಿನಿಧಿಗಳು ಅಭಿಮಾನಿಗಳು ಸಸಿ ನೆಟ್ಟಿದ್ದಾರೆ.
ಭಗವಂತ ನಮಗೆ ಸ್ವಚ್ಛಂದವಾಗಿ ಬದುಕಲು ಈ ಪರಿಸರ ನೀಡಿದ್ದು, ಅದನ್ನು ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯ. ಇವತ್ತು ಭಗವಂತ ನೀಡಿರುವಂತಹ ಕಾಡು, ನೀರು, ಗಾಳಿಯಂತಹ ಅಮೂಲ್ಯ ವಸ್ತುಗಳನ್ನು ಕಲುಷಿತ ಮಾಡಿ ಅವುಗಳ ಬಳಕೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಇನ್ನಾದರೂ ಎಚ್ಚರಿತುಕೊಂಡು ಗಿಡಮರಗಳನ್ನು ಪರಿಸರದ ಸಂರಕ್ಷಣೆಗೆ ನಾವು ಅಣಿಯಾಗಬೇಕು ಎಂದು ಕುಷ್ಟಗಿ ತಾಲೂಕಿನ ನಡಶೇಷಿ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರಪ್ಪ ಬಳ್ಳಾರಿ ಅವರು ತಿಳಿಸಿದ್ದಾರೆ. ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು ನಡಶೇಷಿ ಕೆರೆಯ ನಡುಗಡ್ಡೆಯಲ್ಲಿ ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ಹಾಗೂ ಅಭಿಮಾನಿಗಳು ಇಲ್ಲಿ ಬಂದು ಸಸಿಗಳನ್ನು ನೆಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಪರಿಸರ ಅನ್ನೋದು ಬಹಳ ಪ್ರಾಮುಖ್ಯತೆ, ಯಾಕಂದರೆ ಭಗವಂತ ನಮಗೆ ಸ್ವಚ್ಛಂದವಾಗಿರಲಿಕ್ಕೆಲ್ಲ ಕೊಟ್ಟಿದ್ದಾನೆ. ನಾವು ಹುಟ್ಟಬೇಕಾದ್ರೆ ಎಲ್ಲ ಕೊಟ್ಟಿದ್ದಾನೆ. ಯಾಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ನಾವು ಭೂಮಿಗೆ ಬರೋಕ್ಕಿಂತ ಮುಂಚಿತ ನಮಗೆ ತಾಯಿ ಅದಿಲ್ಲಿ ಹಾಲು ಕೊಟ್ಟಿದ್ದಾನೆ. ಭೂಮಿಯಲ್ಲಿ ಕೊಟ್ಟು ಭೂಮಿಯಲ್ಲಿ ಬಿದ್ದಿಂದ ಇವೆಲ್ಲ ಹಣ್ಣು ಹಂಪಲು ಎಲ್ಲ ಕೊಟ್ಟಿದ್ದಾನೆ. ಇವನ್ನೆಲ್ಲ ಇವತ್ತು ಕಳ್ಕೊಂಡು ನಾವೇನು ಆಗೈತೆ ಅಂದರೆ, ಇವತ್ತು ಪರಿಸರ ಕಳ್ಕೊಂಡು ನಮಗೆ ಅರಣ್ಯ ನಾಶ ಮಾಡಿ, ಅದೇ ರೀತಿಯಾಗಿ ನೀರು ನಾಶ ಮಾಡಿ, ಕಲುಷಿತ ಮಾಡಿ ಇವತ್ತು ಹೋಗಿಷ್ಟಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಕಲೇಶ್ ತಾಳದ್, ಅಪ್ಪಣ್ಣ ನವಲೆ, ಸುಭಾಷಿಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅರಸೀಕೆರೆ ತಾಲೂಕಿನ ದಾಸನಹಳ್ಳಿ ಗ್ರಾಮ ಸೀಲ್ ಡೌನ್ ಆಗಿದೆ. ಈ ಊರಿಗೆ ಹತ್ತಿರದಲ್ಲಿರುವ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗೊಲ್ಲರಹಳ್ಳಿ ಮಹಿಳಾ ಹಾಲು ಒಕ್ಕೂಟದ ಅಧ್ಯಕ್ಷರು ಸ್ಯಾನಿಟೈಸರ್ ಮಾಸ್ಕ್ ಹಂಚುವುದರ ಮೂಲಕ ಜನಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಬಸವರಾಜು ದಾಸನಹಳ್ಳಿ ಮಾತನಾಡಿ, ಗ್ರಾಮದ ಪೊಲೀಸ್ ಪೇದೆ ಸಂಪರ್ಕವಿರುವ 4 ಜನ ನಮ್ಮ ಗೊಲ್ಲರಹಳ್ಳಿಯವರು. ಈಗ 4 ಜನರನ್ನು ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸ್ವಂತ ಖರ್ಚಿನಿಂದ ಊರಿನ ಎಲ್ಲ ಗ್ರಾಮಸ್ಥರ ಮನೆ ಮನೆಗಳಿಗೆ ತೆರಳಿ ನೀಡುವುದರ ಮುಖಾಂತರ ಅವರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಅವರಿಗೆ ಚೆಕ್ ಮಾಡಿಸಿದ ಮೇಲೆ ಪಾಸಿಟಿವ್ ಬಂದಿದೆ ದಾಸನಹಳ್ಳಿ ಗ್ರಾಮದಲ್ಲಿ. ದಾಸನಹಳ್ಳಿ ಮತ್ತು ಗೊಲ್ಲರಹಳ್ಳಿ ಎರಡು ಸಂಪರ್ಕ ಗ್ರಾಮಗಳು. ಎರಡು ಅವರು ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ರು ಅವರೆಲ್ಲರನ್ನ ಕ್ವಾರಂಟೈನ್ ಇಡಲಾಗಿದೆ. ಗೊಲ್ಲರಹಳ್ಳಿಯಲ್ಲೂ ಸಹಿತ 4 ಜನನ ಕ್ವಾರಂಟೈನ್ನಲ್ಲಿ ಇದ್ದಾರೆ. ಅವರಿಗೀಗ ನೆಗೆಟಿವ್ ಬಂದಿದೆ. ದಾಸನಹಳ್ಳಿಯಲ್ಲಿ ಸಂಪರ್ಕ ನೆಗೆಟಿವ್ ಬಂದಿದೆ. 14-2 ಬಾರಿ ಅವರನ್ನು ಚೆಕ್ ಮಾಡಬೇಕಾಗ್ತದೆ. ಮೊದಲನೇ ಸರಿ ನೆಗೆಟಿವ್ ಬಂದಿದೆ. ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ. ಆದರೆ ಮುನ್ನೆಚ್ಚರಿಕೆ ಕ್ರಮದಿಂದ ಇದು ಈ ಗ್ರಾಮ ದಾಸನಹಳ್ಳಿಯವರು ಇವರು ಎರಡತ್ತೂ ಜಮೀನು ಆಗಿರ್ಬೋದು ಬೇರೆ ಆಗಿರ್ಬೋದು ಸಂಪರ್ಕದ ಜೊತೆಗೆ ಇರ್ತಾರೆ. ಹಂಗಾಗಿ ಈ ಗ್ರಾಮಕ್ಕೆ ಎಲ್ಲರಿಗೂ ಅವಾರ್ನೆಸ್ ಮುಗಿಸೋಸ್ಕರ ಗ್ರಾಮ ಪಂಚಾಯತಿ ಸದಸ್ಯರು ಬಸವರಾಜು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷರು ಪ್ರದೀಪ್, ಗ್ರಾಮ ಪಂಚಾಯತಿ ಸದಸ್ಯರಾದ ಭಾರತಿ ಕೃಷ್ಣಮೂರ್ತಿ, ಅಂಗನವಾಡಿ ಕಾರ್ಯಕರ್ತೆಯರಾದ ಶಾಂತಮ್ಮ, ಪುಷ್ಪ ಮುನಿಸ್ವಾಮಿ ಹಾಗೂ ಗೊಲ್ಲರಹಳ್ಳಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಾಲಹಳ್ಳಿ ಸಮೀಪದ ಬಾಗೂರು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ಕುಟುಂಬಗಳು ಹಾಳಾಗುತ್ತಿವೆ ಎಂದು ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಾಗೂರು ಗ್ರಾಮದ ಮಹಿಳೆಯರು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಕ್ಕೆ ಮದ್ಯ ಮಾರಾಟ ನಿಂತಿತ್ತು. ಆದರೆ ಕಳೆದ 6 ತಿಂಗಳಿಂದ ಮತ್ತೆ ಅಕ್ರಮವಾಗಿ ಮದ್ಯ ಮಾರಾಟ ಶುರುವಾಗಿದೆ. ಇದರಿಂದ ನಮ್ಮ ಗಂಡಂದಿರು ನಿತ್ಯ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದಾರೆ. ಯಾವುದೇ ದುಡಿಮೆ ಇಲ್ಲ ಅಂತ ಅಳದು ತೂಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಮಹಿಳೆಯರಿಗೆ ಎಷ್ಟು ಎಚ್ಚರಿಕೆ ನೀಡಿದರೂ ಪ್ರಯೋಜನವಾಗಲಿಲ್ಲ. ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಸಂಬಂಧಿಕರಿಗೆ ಸೇರಿದ ವೈನ್ ಶಾಪ್ಗಳಲ್ಲಿಯೇ ಗ್ರಾಮದಲ್ಲಿ ಮದ್ಯ ಸಾಗಾಣಿಕೆ ಮಾಡಲಾಗುತ್ತಿದೆ. ತಕ್ಷಣವೇ ಅಕ್ರಮ ಮದ್ಯ ಮಾರಾಟ ಮಾಡುವ ವ್ಯಕ್ತಿಗಳನ್ನು ಗ್ರಾಮದಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ನೋಡ್ರಿ, ನಮ್ಮೂರಾಗ ಬರೇ ಎಂಡ ಕುಡಿದು ಬರ್ತಾರೆ ಜಗ್ಗಿ. ಮನೆಯಾಗ ಯಾವ್ದನ್ನ ಕಾಳು ಕಡ್ಡಿ ಇಟ್ಟದ್ದು ಎಲ್ಲ ಮಾರ್ಕೊಂಡು ತಿಂತಾರೆ. ತಿಂದು ಬಂದ್ರೆ ಮನೆಗೆ ಎಂಡ್ರಿಗೆ ತಿರುಗಾಡಿ ಬೆಡಿತಾರೆ. ನಾವು ಎಲ್ಲೋಗಿರ್ಬೇಕು, ಬರೀ ಕುಡಿಯೋದು ಒಡೆಯೋದು ಇದೇ ಕೆಲಸ ಮಾಡ್ತಾರ್ರಿ ಮನೆಯಾಗ. ಅದಕ್ಕೆ ನಾವು ಬಂದೀವಿ ನೋಡ್ರಿ ಇಲ್ಲಿ ಸ್ಟೇಷನ್ ತರ. ನಮ್ಗೆ ಒಟ್ಟು ನಿದ್ದಿಲ್ರಿ, ಓಡ್ ಶಾಡ್ ಹೊಡಿತಾರ ರೀ. ನಾವು ಯಾಕಡೆ ಹೋಗ್ಬೇಕು, ಎಲ್ಲೋಗಿ ಸಾಯ್ಬೇಕು. ನಾವು ನಾವು ಬಾಗುರವ್ರಿ, ಸಂಜೆ ಅತ್ತ ನಾವು ಊಟ ಇಲ್ಲ ಏನಿಲ್ಲ, ಎಂಡ್ರು ಮಕ್ಕಳು ಉಪವಾಸ ಬಿಡ್ತೀವಿ ರೀ ನಾವು. ಚಿಂತಾಮಣಿ ನಗರದಲ್ಲಿ 12.91 ಕೋಟಿ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಅವರು, ಕುಡಿಯುವ ನೀರಿಗಾಗಿ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ. ಕುಡಿಯುವ ನೀರು ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಕೊರೋನಾ ಕಡಿಮೆ ಇದ್ದು ಮಹಾರಾಷ್ಟ್ರದಿಂದ ಸೋಂಕಿತರು ಹೆಚ್ಚಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶದಿಂದ ಅವರನ್ನು ನಿಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ನಮ್ಮವರೆಂದು ನಾವು ಮಾನವೀಯತೆಯಿಂದ ಮೆರೆಯಬೇಕಾಗಿದೆ. ಗುಣಮಟ್ಟದ ಚಿಕಿತ್ಸೆ ನೀಡುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದರು. ವರ್ಷಗಳ
ಏನು ಬೇಡಿಕೆ ಇತ್ತು ಇವತ್ತು ಚಿಂತಾಮಣಿ ನಗರದ ಜನತೆಗೆ ತೀವ್ರಕರವಾಗಿರ್ತಕ್ಕಂತಹ ಕುಡಿಯುವ ನೀರಿಗೆ ಹಾಹಾಕಾರ ಇತ್ತು ಅದನ್ನು ಇವತ್ತು ಸಂಪೂರ್ಣ ಇವತ್ತು ಭಕ್ತರಳ್ಳಿ ಅರಸೀಕೆರೆಯಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಇವತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಮ್ಮ ಸರ್ಕಾರದಿಂದ ಇವತ್ತು ಮಾನ್ಯ ಶಾಸಕರ ಒಂದು ದೀರ್ಘ ಪರಿಶ್ರಮ ಇದು ಕಳೆದ ಒಂದು ವರ್ಷದ ಹಿಂದೆನೇ ಇದಕ್ಕೆ ಮಂಜೂರು ಕೂಡ ಆಗಿತ್ತು ಆದರೆ ಇವತ್ತು ಕಾಮಗಾರಿ ಇವತ್ತು ನಾವು ನಮ್ಮ ಸಂಸತ್ ಸದಸ್ಯರು ಈ ಭಾಗದ ಸನ್ಮಾನ್ಯ ಮುನಿಸ್ವಾಮಿ ಅವರು ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮತ್ತು ಸ್ಥಳೀಯ ಎಲ್ಲ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಸಮೇತ ಇವತ್ತು ಬಂದು 10.95 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೀರಾವರಿ ಯೋಜನೆಯನ್ನು ವಿಶೇಷವಾಗಿ ಕುಡಿಯೋ ನೀರಿಗೆ ಚಿಂತಾಮಣಿ ನಗರದ ಜನತೆಗೆ ಇವತ್ತು ಕಾಮಗಾರಿ ಗುದ್ದಲಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ಒಟ್ಟಾರೆಯಾಗಿ ಇವತ್ತು 13.91 ಕೋಟಿ ರೂಪಾಯಿಯ ಕಾಮಗಾರಿಗಳು ಚಿಂತಾಮಣಿ ಕ್ಷೇತ್ರದಲ್ಲಿ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಎಸ್ ಮುನಿಸ್ವಾಮಿ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಲತಾ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಚಿಕ್ಕ ನರಸಿಂಹಯ್ಯ ಹಾಗೂ ಇನ್ನಿತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗ್ರಾಮ ಪಂಚಾಯಿತಿಗಳ ಸ್ವಚ್ಛತೆಗಾಗಿ ಮೊಬೈಲ್ ಆ್ಯಪ್ ಬಿಡುಗಡೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ತ್ಯಾಜ್ಯ ಸಂಗ್ರಹಣೆ ವಾಹನ ಪಿಡಿಒಗಳಿಗೆ ವಿತರಿಸಿದ ಶಾಸಕ ಹುಲಗೇರಿ ವೈಟಿಪಿಎಸ್ ಬಿಟಿಪಿಎಸ್ ಸಂಪೂರ್ಣ ಬಂದ್ ಆರ್ಟಿಪಿಎಸ್ನ 6 ಘಟಕಗಳು ಸ್ಥಗಿತ ಲಿಂಗಸೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಗೆ ವರದಿ ತರದ ಕ್ಯಾಶೋಟೆಕ್ ಅಧಿಕಾರಿ ವಿರುದ್ಧ ಅಧ್ಯಕ್ಷೆ ಗರಂ ಕೂಲಿಕಾರರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ಕೂಲಿಕಾರರ ಸಂಘ ಆಗ್ರಹ ಮತ್ತು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು ಇಲ್ಲಿಗೆ ಇಂದಿನ ಎಸ್ಎಲ್ಬಿ ನ್ಯೂಸ್ ಮುಕ್ತಾಯವಾಯಿತು ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು